ಬಿಬಿಎಂಪಿಯ ಮೇಯರ್ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಯಾಕೆಂದ್ರೆ ಇದು ಕೊನೆಯ ಅವಧಿ ಇರುವಂತ ಒಂದು ವರ್ಷಕ್ಕೆ ಯಾವ ಪಕ್ಷದಿಂದ ಮೇಯರ್ ಆಗ್ತಾರೆ ಅನ್ನುವ ಕುತೂಹಲಕ್ಕೆ ಬ್ರೇಕ್ ಬೀಳುತ್ತೆ. ದೋಸ್ತಿ ಪಕ್ಷದಿಂದನೋ ಅಥವಾ ಬಿಜೆಪಿ ಪಕ್ಷದಿಂದನೋ ಅಂತ ಇಷ್ಟು ದಿನಗಳ ಕಾಲ ಅಂದ್ರೆ 4 ವರ್ಷಗಳ ಕಾಲ ದೋಸ್ತಿ ಪಕ್ಷದಿಂದ ಮೇಯರ್ ಆಗ್ತಾ ಇದ್ರು. ಆದ್ರೆ ಈಗ ಆ ಒಂದು ಚಾನ್ಸ್ ಬಿಜೆಪಿಗೆ ಹೋಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ. ಬಿಜೆಪಿಯ ಬಲ ಕೂಡ 125, ದೋಸ್ತಿ ಬಲವೂ ಕೂಡ 125 ಇದೆ. ಬಿಬಿಎಂಪಿಯ ಕೊನೆಯ ಅವಧಿಯ ರೋಚಕ ಕದನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಯಾರ ಮುಡಿಗೆ ಬಿಬಿಎಂಪಿ ಮೇಯರ್ ಪಟ್ಟ ಅನ್ನುವ ಕುತೂಹಲಕ್ಕೆ ಬ್ರೇಕ್ ಬೀಳ್ಬೇಕಾಗಿರುವಂತದ್ದು. ಇಂದು ಬಿಬಿಎಂಪಿ ಕೊನೆಯ ಅವಧಿಯ ಮೇಯರ್ ಆಯ್ಕೆ ಮಾಡಲಾಗುತ್ತೆ. 11:30 ಬಿಬಿಎಂಪಿ ಮೇಯರ್ ಮತದಾನ ಆಗಲಿರುವಂತದ್ದು. ಯಾರಾಗ್ತಾರೆ ನೂತನ ಬಿಬಿಎಂಪಿಯ ಮಹಾಪೌರರು ಅನ್ನೋದು ಗೊತ್ತಾಗುತ್ತೆ. ಬೆಂಗಳೂರಿನ ಮೇಯರ್ ಯಾರಾಗ್ತಾರೆ, ಯಾವ ಪಕ್ಷದಿಂದ? ಬಿಬಿಎಂಪಿ ಮೇಯರ್ ಚುನಾವಣೆಯ ಮೆಗಾ ಕವರೇಜ್ ಅನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡುತ್ತೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ತೋರಿಸ್ತೀವಿ. ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಯಾವ ರೀತಿಯಾದಂತ ಲೆಕ್ಕಾಚಾರ, ಯಾರು ಹಾಜರಾಗ್ತಾರೆ, ಯಾರು ಗೈರು ಹಾಜರಾಗ್ತಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಮೇಯರ್ ಅಭ್ಯರ್ಥಿಯಾಗಿ ಪದ್ಮನಾಭ ರೆಡ್ಡಿ ಮತ್ತೆ ಗೌತಮ್ ಹೆಸರನ್ನ, ಈ ಇಬ್ಬರ ಹೆಸರನ್ನ ಇಲ್ಲಿ ಫೈನಲೈಸ್ ಮಾಡಲಾಗಿರುವಂತದ್ದು. ಬಿಜೆಪಿಯಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಪದ್ಮನಾಭ ರೆಡ್ಡಿ ಬಿಟ್ಟು ಗೌತಮ್ಗೆ ಪಟ್ಟ ಕಟ್ಟೋಕು ಕೂಡ ತಯಾರಿಯನ್ನ ಮಾಡಲಾಗಿದೆ. ಶಾಂತಿನಗರ ಬಿಜೆಪಿ ವಾರ್ಡ್ ಸದಸ್ಯ ಗೌತಮ್ ಪರ ಹೆಚ್ಚು ಒಲವನ್ನ ತೋರಿಸಲಾಗ್ತಾ ಇರುವಂತದ್ದು. ಗೌತಮ್ ಹೆಸರು ಬಹುತೇಕ ಅಂತಿಮವಾಗಿದ್ದು ಘೋಷಣೆ ಒಂದೇ ಬಾಕಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸಭೆಗೂ ಬರೋ ಮುನ್ನ ಗೌತಮ್ ಮೆಹಲ್ ಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿರುವಂತದ್ದು. ಇಲ್ಲಿ ಇವರೇ ಮೇಯರ್ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಕಾಚರಕನಹಳ್ಳಿ ಸದಸ್ಯ ಪದ್ಮನಾಭ ರೆಡ್ಡಿ ಅವರಿಗೆ ಒಲಿಯುತ್ತಾ ಅದೃಷ್ಟ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಕೊನೆ ಕ್ಷಣದಲ್ಲಿ ಅಚ್ಚರಿಯಾಗಿ 3ನೇ ವ್ಯಕ್ತಿ ಆಯ್ಕೆ ಆದ್ರೂ ಆಗ್ಬೋದು, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. JW Marriott ನಲ್ಲಿ ಪಾಲಿಕೆ ಸದಸ್ಯರ ಜೊತೆ ಬಿಜೆಪಿ ನಾಯಕರು ಸಭೆಯನ್ನು ನಡೆಸ್ತಾರೆ, ಅಲ್ಲಿ ಅಂತಿಮವಾದಂತ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಇನ್ನು ಸಂಭಾವ್ಯ ನೂತನ ಮೇಯರ್ ಗೌತಮ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಚಿಚ್ಚಾಟನ ಮಾಡಿದ್ದಾರೆ, ನೋಡ್ಕೊಂಡು. ಭಾರಿ ಕುತೂಹಲ ಮೂಡಿಸಿರ್ತಕ್ಕಂಥ ಬಿಬಿಎಂಪಿ ಮೇಯರ್ ಚುನಾವಣೆ ಒಂದು ಇಂದು ನಡೀತಾ ಇರತಕ್ಕಂಥದ್ದು. ಬಿಬಿಎಂಪಿಯ ಮೇಯರ್ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿಜೆಪಿಯ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಗೌತಮ್ ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ, ಯಾವ ರೀತಿ ಎಲೆಕ್ಷನ್ ನಡೀತಾ ಇದೆ ತಯಾರಿ, ನೀವು ಮೇಯರ್ ಅಭ್ಯರ್ಥಿ ಆಗಿದ್ದೀರಾ, ಏನು ಅನಿಸ್ತಾ ಇದೆ? ಮೇಯರ್ ಅಭ್ಯರ್ಥಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಇನ್ನು ವರಿಷ್ಠರು ಯೋಚನೆ ಮಾಡ್ತಾ ಇದ್ದಾರೆ. 8 ಗಂಟೆಗೆ JW Marriott ಹೋಟ್ಲಲ್ಲಿ ಒಂದು ಸಭೆ ಕರೆದಿದ್ದಾರೆ. ಸಭೆ ನಡೆದ ನಂತರ ಎಲ್ಲರ ಅಭಿಪ್ರಾಯ ಪಡೆದ್ಬಿಟ್ಟು ಅಲ್ಲಿ ವರಿಷ್ಠರು ಅನೌನ್ಸ್ ಮಾಡ್ತಾರೆ ಬಿಜೆಪಿಯಿಂದ ಅಭ್ಯರ್ಥಿ ಯಾರಂತ, ಅಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿ. ಅಂದ್ರೆ ಈಗ ಎಲ್ಲಾ ಕಡೆನು ಕೇಳಿ ಬರ್ತಾ ಇದೆ, ರಾತ್ರಿವರೆಗೂ ಮೀಟಿಂಗ್ ನಡೆದಿದೆ ಬಿಜೆಪಿಲಿ, ನೀವೇ ಅಭ್ಯರ್ಥಿ ಆಗ್ತೀರಿ ಅಂತ ಕೇಳಿ ಬರ್ತಾ ಇದೆ, ಏನು ಹೇಳಿ? ಮಾಧ್ಯಮದ ಮುಖಾಂತರ ಹಲವಾರು ಮಾಧ್ಯಮ ಮಿತ್ರರು ನನಗೆ ವಿಶ್ ಮಾಡಿದ್ದಾರೆ. ಆದರೆ ನಮಗೆ ಪಕ್ಷದ ಸೂಚನೆ ಏನಿದೆ ಅಂದರೆ ಬೆಳಗ್ಗೆ 8 ಗಂಟೆಗೆ ತಾವು JW Marriott ಹೋಟೆಲ್ ಮೀಟಿಂಗು, ಎಲ್ಲರಿಗೆ ಮೆಸೇಜ್ ಮುಖಾಂತರ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ ಹಾಗೂ ಎಲ್ಲರಿಗೂ ಅಲ್ಲಿ ಕರೆದಿದ್ದಾರೆ. ಅಲ್ಲಿನ ಒಂದು ಸಭೆ ನಂತರ ಅಲ್ಲಿ ಯಾರು ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ತಾರೆ, ಅಲ್ಲಿಂದ ನಾಮಿನೇಷನ್ ಪ್ರಕ್ರಿಯೆ ನಡೀತದೆ ಅಂತ ಹೇಳಲಿಕ್ಕೆ ಇಚ್ಛಪಡುತ್ತೆ. ಅಲ್ಲ, ಒಂದು ಪಕ್ಷ ನೀವೇ ಅಭ್ಯರ್ಥಿ ಆದರೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ? ಇವತ್ತೇನು ಬೆಂಗಳೂರು ನರೇಂದ್ರ ಮೋದಿಜಿಯವರ ಕನಸು ಒಂದು ಪ್ಲಾಸ್ಟಿಕ್ ಫ್ರೀ ಸಿಟಿ ಮಾಡಬೇಕು, ಬೆಂಗಳೂರು ITBT ಸಿಟಿನ, ಹಾಗೂ ನಮ್ಮ ಮಾನ್ಯ ಯಡಿಯೂರಪ್ಪಜಿ ಅವರದ್ದು ಕನಸು ಒಂದು ಬೆಂಗಳೂರು ಸಿಟಿ ಟ್ರಾಫಿಕ್ ಮುಕ್ತ ಮಾಡಬೇಕು, ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟ ಇದೆ ಅಂತ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು, ನಮ್ಮ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಹಾಗೂ ಸಂಸದರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರ ಒಂದು ಅಭಿಪ್ರಾಯ ಪಡೆದುಬಿಟ್ಟು ಯಾವ ಥರ ಒಂದು ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಏನು ಸಮಸ್ಯೆಗಳಿದಾವೆ ಅಂತ ವಿಚಾರಣೆ ಮಾಡಿ ಅವರ ಅಭಿಪ್ರಾಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರು ಸಿಟಿ ಅಭಿವೃದ್ಧಿ ಕಡೆಗೆ ನಡೀತೀನಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಂದ್ರೆ ಇದುವರೆಗೂ ಇನ್ನು ವರಿಷ್ಠರು ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ವಾ, ಏನು JW Marriott ಅಲ್ಲಿ ಮೀಟಿಂಗ್ ಆದ್ಮೇಲೆ? ಹೌದು, ಅಲ್ಲಿ JW Marriott ಮೀಟಿಂಗ್ ಕರೆದಿದ್ದಾರೆ, ಆ ಮೀಟಿಂಗ್ ನಂತರ ಒಂದು ಅವರ ಅಭಿಪ್ರಾಯ ತಿಳಿಸ್ತಾರೆ ಪಕ್ಷದಿಂದ ಯಾರು ಅಭ್ಯರ್ಥಿ ಅಂತ, ಅವರ ಜೊತೆ ನಿಂತು ನಾವು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅಂದ್ರೆ ರಾತ್ರಿವರೆಗೂ ಮೀಟಿಂಗ್ ಆಯ್ತು, ರಾತ್ರಿ ಯಾವುದೇ ಸೂಚನೆ ಏನು ಬಂದಿರಲಿಲ್ವಾ ನಿಮಗೆ, ನೀವು ಮೇಯರ್ ಅಭ್ಯರ್ಥಿ ಆಗ್ತಾ? ಇಲ್ಲ, ರಾತ್ರಿವರೆಗೂ ಯಾವುದೂ ಸೂಚನೆ ಬಂದಿಲ್ಲ. ಮಾಧ್ಯಮ ಮಿತ್ರರು ವಿಶ್ ಮಾಡ್ತಾ ಇದ್ದಾರೆ ಈ ತರ
ಇಬ್ರು ಮೂವರು ಜನ ನಾ ಶಾರ್ಟ್ ಲಿಸ್ಟ್ ಮಾಡಿದಾರ ಅಂತ. ಸೊ ಅಲ್ಲಿಗೆ ಮೀಟಿಂಗ್ ಹೋದ್ಮೇಲೆ ಗೊತ್ತಾಗುತ್ತೆ ಜೆಡಬ್ಲ್ಯೂ ಮಾರಾಟಲ್ಲಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಗೌತಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಗಷ್ಟು ಕೇಳಿಸ್ಕೊಂಡ್ರೆ ಗೌತಮ್ ಅವರ ಮುಖದಲ್ಲಿ ಮಂದಹಾಸ ಇರುವಂತದ್ದು, ನಾನೇ ಆಗ್ತೀನಿ ಅನ್ನುವ ಒಂದು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ, ಅಭ್ಯರ್ಥಿಯನ್ನಾಗಿ ನನ್ನೇ ಘೋಷಣೆ ಮಾಡ್ತಾರೆ ಅಂತ. ಇಷ್ಟೆಲ್ಲದರ ಮಧ್ಯೆ ಬಿಜೆಪಿಯಲ್ಲಿ ಈ ಬಾರಿ ಒಕ್ಕಲಿಗರನ್ನೇ ಮೇಯರ್ ಮಾಡಬೇಕು ಅನ್ನೋ ಲಾಬಿ ಕೂಡ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದ್ ಕಡೆ ಕಟೀಲ್ ವರ್ಸಸ್ BSY ನಡುವಿನ ಶೀತಲ ಸಮರ ಕೂಡ ಇರುವಂತದ್ದು. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯಂತೆ ಎಲೆಕ್ಷನ್ ನಡೆಸ್ತೀವಿ ಅಂತ ಹರ್ಷ ಗುಪ್ತಾ ಅವರು ಹೇಳ್ತಿದ್ದಂತೆ, ಕಟೀಲ್ ಮೈ ಕೊಡವಿ ನಿಂತರು. ತಡರಾತ್ರಿಯವರೆಗೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಶಾಸಕರು ಸಂಸದರ ಸಭೆಯನ್ನ ಕೂಡ ಮಾರಿದ್ದು, ಇಲ್ಲಿ ಅಶೋಕ್ ನೇತೃತ್ವದ ಟೀಮ್ ಕುಮಾರಕೃಪದಲ್ಲಿ ಸಭೆಯನ್ನ ನಡೆಸಿತು. ಪದ್ಮನಾಭ ರೆಡ್ಡಿ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ರು. ಆದ್ರೆ ಯಡಿಯೂರಪ್ಪ ಯಾರ ಕೈಗೂ ಕೂಡ ಸಿಗ್ಲಿಲ್ಲ, ಸಭೆಗೂ ಕೂಡ ಬರಲಿಲ್ಲ. ಸಿಎಂ ಇಲ್ಲದೆ ಮೇಯರ್ ಮತ್ತೆ ಉಪಮೇಯರ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಇದನ್ನ ಫೈನಲೈಸ್ ಮಾಡೋದು ಯಡಿಯೂರಪ್ಪನವರೇ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ನಡೀತಾ ಇರುವಂತಹ ಸಭೆಗೂ ಕೂಡ ಬರದೆ, ಫೋನ್ಗೂ ಸಿಗದೆ ಶಿವಮೊಗ್ಗದಲ್ಲಿ ಸಿಎಂ ಉಳಿದಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಒಮ್ಮತ ಅಭ್ಯರ್ಥಿ ಆಯ್ಕೆ ಮಾಡದಕ್ಕೆ ಸಿಎಂ ಬೇಸರಗೊಂಡಿದ್ದು, ಮೇಯರ್ ಚುನಾವಣೆಯಿಂದ ದೂರ ಉಳಿದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಮ್ಮತದಿಂದ ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಆದ್ರೆ ಇಲ್ಲಿ ರಾಜ್ಯಾಧ್ಯಕ್ಷರ ಒಂದು ನಿರ್ಧಾರನೇ ಅಂತಿಮ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮುಂಚಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಟಕ್ಕರ್ ಕೊಡಲು ಮತ್ತೆ ಒಂದಾಗಿದ್ದಾರೆ ದೋಸ್ತಿ ನಾಯಕರು. ಕಾಂಗ್ರೆಸ್ಗೆ ಮೇಯರ್, JDSಗೆ ಉಪಮೇಯರ್ ಮೈತ್ರಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವಂತದ್ದು ದೋಸ್ತಿ ಪಕ್ಷಗಳು. ಮೇಯರ್ ಅಭ್ಯರ್ಥಿಯಾಗಿ ದತ್ತಾತ್ರೇಯ ವಾರ್ಡ್ನ ಸತ್ಯನಾರಾಯಣ, ಉಪಮೇಯರ್ ಅಭ್ಯರ್ಥಿಯಾಗಿ ಶಕ್ತಿ ಗಣಪತಿ ನಗರದ JDSನ ಗಂಗಮ್ಮ ಇರುವಂತದ್ದು. ಬಿಜೆಪಿ ಲೆಕ್ಕದ ಮುಂದೆ ನಡೆಯುತ್ತಾ ದೋಸ್ತಿ ಆಟ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳಿಗೆ ಈ 4 ವರ್ಷಗಳಲ್ಲಿ ಸಾಕಷ್ಟು ಒಂದು ಶಕ್ತಿ ಇತ್ತು ಮೇಯರ್ ಮತ್ತೆ ಉಪಮೇಯರ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ಕಂಪ್ಲೀಟ್ ಆಗಿ ಚಿತ್ರಣನೆ ಬದಲಾಗಿದೆ. ಯಾಕೆಂದ್ರೆ ಅನರ್ಹ ಶಾಸಕರು ಅಂದ್ರೆ ಇಲ್ಲಿ ಶಾಸಕರಾಗಿದ್ದಂಥವರು, ರಾಜೀನಾಮೆ ಕೊಟ್ಟಂತವರು ಈಗ ಅನರ್ಹರಾಗಿದ್ದಾರೆ, ಅವರ ವೋಟ್ ಇಲ್ಲಿ ಇರೋದಿಲ್ಲ. ಇನ್ನೂ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಈ ಅನರ್ಹ ಶಾಸಕರ ಬೆಂಬಲಿಗರು ಯಾರ ಕಡೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು, ಇಲ್ಲಿ ಪಕ್ಷೇತರರಾಗಿರುವಂತಹ ಕಾರ್ಪೊರೇಟರ್ಗಳು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ದೋಸ್ತಿಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಇಲ್ಲಿ ಇನ್ನೊಂದು ವೋಟ್ ಇದೆ, ಅದು ಬಿಜೆಪಿಯ ವೋಟ್. ಕರ್ನಾಟಕದಿಂದ ಆಯ್ಕೆ ಆಗಿರುವಂತವರು ಅದು ನಿರ್ಮಲಾ ಸೀತಾರಾಮನ್ ಅವರು. ಕಳೆದ ಬಾರಿನೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಗೈರು ಹಾಜರಾಗಿದ್ರು, ಈ ಬಾರಿನೂ ಕೂಡ ಬೆಂಗಳೂರಿಗೆ ಬಂದಿಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ BBMP ಎಲೆಕ್ಷನ್ಗೆ ಕೇಂದ್ರ ಸಚಿವೆ ಗೈರು ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. BBMP ಚುನಾವಣೆಗೆ ನಿರ್ಮಲಾ ಬರೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇಲ್ಲಿ ವೋಟ್ ಮಾಡುವಂತ ಅರ್ಹತೆಯನ್ನ ಪಡ್ಕೊಂಡಿರುವಂತದ್ದು, ಹಕ್ಕು ಚಲಾಯಿಸುವಂತ ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಅವರು ಇಲ್ಲಿ ವೋಟ್ ಚಲಾಯಿಸೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಮೇಯರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಯಾವ ಪಕ್ಷದಲ್ಲಿ ಏನಾಗ್ತಾ ಇದೆ, ಇನ್ನು BBMP ಆಫೀಸ್ ಮುಂದೆ ಏನಾಗ್ತಾ ಇದೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ. JW ಮ್ಯಾರಿಯಟ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇನ್ನು BBMP ಆಫೀಸ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಶ್ಯಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂತದ್ದು. ಮೊದಲದಾಗಿ ಕೃಷ್ಣ ಕೇಳ್ತೀನಿ. ಎಸ್ ಕೃಷ್ಣ, JW ಮ್ಯಾರಿಯಟ್ ನಲ್ಲಿ ಈಗ ಆಲ್ರೆಡಿ BJP ಸದಸ್ಯರೆಲ್ಲರೂ ಕೂಡ ಬರ್ತಾ ಇರುವಂತದ್ದು, ಯಾವ ರೀತಿಯಾದಂತಹ ಸಭೆಯಲ್ಲಿ ಚರ್ಚೆ ಆಗುವಂತದ್ದು, ಯಾರನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ಇದೆ, BJPಯ ಬೆಳವಣಿಗೆಗಳು ಏನು?
ಪೃಥ್ವಿರಾಜ್ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಗೌತಮ್ ಕುಮಾರ್ ಅವರೇ ಅಂತಿಮವಾಗಿ ಮೇಯರ್ ಅಭ್ಯರ್ಥಿಗೆ ಅವರೇ ಹೆಸರು ಅಂತಿಮವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಈಗಾಗಲೇ ಎಲ್ ಶ್ರೀನಿವಾಸ್ ಆಗ್ತಾರೆ ಅನ್ನೋದು ಕೂಡ ಹೇಳಾಗ್ತಾ ಇತ್ತು, ಜೊತೆಗೆ ಪದ್ಮನಾಭ ರೆಡ್ಡಿ ಅವರು ಕೂಡ ಆಗ್ತಾರೆ ಅನ್ನೋದು ಕೂಡ ಹೇಳಾಗ್ತಾ ಇತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಗೌತಮ್ ಕುಮಾರ್ ಅವರ ಹೆಸರನ್ನೇ ಇದೀಗ ಅಂತಿಮ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು, ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೇ ಈ ಒಂದು ನಿರ್ಣಯವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಾಗ್ತಾ ಇರುವಂತದ್ದು. ಇದೀಗ ಜೆ ಡಬ್ಲ್ಯೂ ಮ್ಯಾರಿಟ್ ಹೋಟೆಲ್ನಲ್ಲಿ ಇದೀಗ ಒಂದು ಸಭೆ ಕೂಡ ಆರಂಭವಾಗ್ತಾ ಇದೆ, ಇನ್ನು ಕೆಲವು ಕ್ಷಣಗಳಲ್ಲಿ ಒಂದು ಸಭೆ ಕೂಡ ಆರಂಭವಾಗ್ತಾ ಇದೆ. ಈಗಾಗಲೇ ಸಭೆಗೆ ಪ್ರಮುಖವಾಗಿ ಈಗಾಗಲೇ ಏನು ಸಂಭಾವ್ಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಗೌತಮ್ ಕುಮಾರ್ ಕೂಡ ಈಗಾಗಲೇ ಒಂದು ಸಭೆಗೆ ಬಂದಿರುವಂತದ್ದು, ಜೊತೆಗೆ ಪ್ರಬಲವಾಗಿ ಆಕಾಂಕ್ಷಿಯಾಗಿರ್ತಕ್ಕಂತಹ ಪದ್ಮನಾಭ ರೆಡ್ಡಿರವರು ಕೂಡ ಈಗಾಗಲೇ ಒಂದು ಸಭೆಗೆ ಬಂದಿರುವಂತದ್ದು, ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಜೊತೆಗೆ ಬಿಜೆಪಿಯ ಬೆಂಗಳೂರು ನಗರ ಶಾಸಕರ ಜೊತೆಗೆ ಚರ್ಚೆ ಮಾಡಿದ್ರ ಮೂಲಕವಾಗಿ ಅಂತಿಮವಾಗಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಮುಖ್ಯವಾಗಿ ಈಗಾಗಲೇ ಎಲ್ ಶ್ರೀನಿವಾಸ್ ಅವರು ಕೂಡ ಒಂದು ಒಕ್ಕಲಿಗರಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ ಶ್ರೀನಿವಾಸ್ ಅವರೇ ಆಗ್ತಾರೆ ಅನ್ನುವಂಥದ್ದು ಕೂಡ ಹೇಳಾಗ್ತಾ ಇತ್ತು. ಜೊತೆಗೆ ಪದ್ಮನಾಭ ರೆಡ್ಡಿ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ರು, ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾಗಿದ್ರು, ಅವರು ಕೂಡ ಆಗ್ತಾರೆ ಅನ್ನೋದು ಕೂಡ ಹೇಳಾಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಗೌತಮ್ ಕುಮಾರ್ ಅವರನ್ನ ಅಂತಿಮ ಮಾಡಿರುವಂತದ್ದು, ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ನಿರ್ಲಕ್ಷ್ಯ ಮಾಡಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಕೂಡ ಹೇಳಾಗ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೂ ಕೂಡ ಈ ಒಂದು ವಿಚಾರವನ್ನ ಕೊಟ್ಟಿಲ್ಲ ಗಮನಕ್ಕೆ, ಅಂದ್ರೆ ಗಮನಕ್ಕೆ ತಂದಿದ್ರು ಕೂಡ ಯಡಿಯೂರಪ್ಪನವರು ಇದಕ್ಕೆ ಅಂತಿಮವಾಗಿ ಒಪ್ಕೊಂಡಿಲ್ಲ ಅನ್ನೋದು ಕೂಡ ಹೇಳಾಗ್ತಾ ಇದೆ. ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ವರ್ಸಸ್ ಜೊತೆಗೆ ಏನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ನಡುವೆ ಏನು ಒಂದು ಟೀಮ್ ಏನಿದೆ ಮಧ್ಯೆ ಘರ್ಷಣೆ ಇದೆ, ಇದು ಬಿಬಿಎಂಪಿ ಮೇಯರ್ ವಿಚಾರವಾಗಿ ಈಗ ಘರ್ಷಣೆ ಶುರುವಾಗಿರುವಂತದ್ದು. ಜೊತೆಗೆ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇನ್ನೇನು ಕಲಕ್ಷಣಗಳಲ್ಲಿ ಬಂದು ಒಂದು ಸಭೆಗೆ ಹಾಜರಾಗ್ತಾರೆ, ಸಭೆಯಲ್ಲಿ ಬಂದು ಅಂತಿಮವಾಗಿ ಹೆಸರುವನ್ನ ಫೈನಲ್ ಮಾಡ್ತಾರೆ. ಪೃಥ್ವಿರಾಜ್ ಸರ್, ನೋಡಿದ್ರೆ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮೇಯರ್ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ, ಇನ್ನ ಯಾವ ರೀತಿಯಾಗಿ ಅಲ್ಲಿ ಮೇಯರ್ ಎಲೆಕ್ಷನ್ ಗೆ ರೆಡಿ ಆಗಿದೆ ಬಿಬಿಎಂಪಿ ಆಫೀಸ್ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಎಸ್ ಶ್ಯಾಮ್, ಯಾವ ರೀತಿಯಾಗಿದೆ ಸಿದ್ಧತೆ ಅಲ್ಲಿ ಬಿಬಿಎಂಪಿ ಆಫೀಸ್ ನಲ್ಲಿ? ಪ್ರಮುಖವಾಗಿ ಒಂದು ಬಿಬಿಎಂಪಿಯ ಮೇಯರ್ ಹೈ ವೋಲ್ಟೇಜ್ ಚುನಾವಣೆ ಏನಿದೆ, ಇದೀಗ ಎಲ್ಲರ ಚಿತ್ತ ಈ ಕಡೆ ಬಿಬಿಎಂಪಿ ಕೌನ್ಸಿಲ್ನತ್ತ ನೆಟ್ಟಿದೆ. ಯಾಕಂತಂದ್ರೆ ಸಾಕಷ್ಟು ಮೈತ್ರಿ ಅಭ್ಯರ್ಥಿಯಾಗಿ, ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಈಗಾಗಲೇ ಮೇಯರ್ ಒಂದು ಅಭ್ಯರ್ಥಿಯಾಗಿ ಸತ್ಯನಾರಾಯಣ ಅವ್ರನ್ನ, ದತ್ತಾತ್ರೇಯ ದೇವಸ್ಥಾನ ವಾರ್ಡ್ನ ಸತ್ಯನಾರಾಯಣ ಅವ್ರನ್ನ ಇದು ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಒಂದು ಉಪಮೇಯರ್ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಗಂಗಮ್ಮ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಇತ್ತ ಕಡೆ ಇನ್ನೂ ಕೂಡ ಫೈನಲ್ ಇನ್ನೂ ಕೂಡ ಆಗಿಲ್ಲ ಬಿಜೆಪಿಯಿಂದ ಮೇಯರ್ ಮತ್ತು ಉಪಮೇಯರ್ ಅಭ್ಯರ್ಥಿಯಾಗಿ. ಮತ್ತೊಂದು ಕಡೆ ಈ ಒಂದು ಬಿಬಿಎಂಪಿಯ ಒಂದು ಕೇಂದ್ರ ಕಚೇರಿ ಕೌನ್ಸಿಲ್ ಸಭಾಂಗಣದಲ್ಲಿ ಚುನಾವಣೆ, ಮೇಯರ್ ಉಪಮೇಯರ್ ಮತ್ತು ನಾಲ್ಕು ಸ್ಥಾಯಿ ಸಮಿತಿಗಳ ಚುನಾವಣೆಗೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಚುನಾವಣಾಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಪ್ರಾದೇಶಿಕ ಆಯುಕ್ತರಾದಂತಹ ಅಶಗುಪ್ತ ನೇತೃತ್ವದಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ. ಈಗ 8 ಗಂಟೆಯಿಂದ 9:30 ನಾಮಪತ್ರಗಳ ಒಂದು ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ 9:30 ಇಂದ 11:30 ತನಕ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯುತ್ತೆ. 11:30 ನಂತರ ಮೊದಲಿಗೆ ಹಾಜರಾತಿಯನ್ನು ಪಡ್ಕೊಂತಾರೆ. ಹಾಜರಾತಿ 11:30 ನಂತರದಲ್ಲಿ ಯಾರು ಬರ್ತಾರೆ ಅವ್ರಿಗೆ ಒಳಗೆ ಪ್ರವೇಶ ಇರಲ್ಲ. ಹಾಜರಾತಿ ಅಂದ್ರೆ ಅಟೆಂಡೆನ್ಸ್ ಅವರು ಹಾಕೋದಕ್ಕೆ, ಅಂದ್ರೆ ಅಟೆಂಡೆನ್ಸ್ ತಗೊಳಕ್ಕೆ ಅದಕ್ಕಿಂತ ಮುಂಚೆನೆ ಅವರು ಬಂದು ಸೀಟಿಂಗ್ ಅಲ್ಲಿ ಕೂತ್ಕೊಬೇಕಾಗುತ್ತೆ. ಈಗ ನಾವೇನ್ ನೋಡ್ತಾ ಇದ್ದೀವಿ, ಕೌನ್ಸಿಲ್ ಸಭಾಂಗಣದಲ್ಲಿ ಸುಮಾರು 257 ಜನ ಮತದಾನ ಮಾಡುವಂತ ಒಂದು ಹಕ್ಕನ್ನು ಹೊಂದಿದ್ದಾರೆ. 126 ಜನ ಬಿಜೆಪಿಯ ಒಂದು ಸದಸ್ಯರ ಏನು ಎಂಪಿ ಎಂಎಲ್ಎ ರಾಜ್ಯಸಭಾ ಸದಸ್ಯರು ಎಲ್ಲರೂ ಸೇರಿದಂಗೆ 126 ಜನ ಆಯ್ತು. ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿ ಕಾಂಗ್ರೆಸ್ನ ಸದಸ್ಯರು, ಅದೇ ರೀತಿ ಎಂಪಿ ಎಂಎಲ್ಎ ಎಲ್ಲ ಸೇರಿ ಅವ್ರದ್ದು ಮೈತ್ರಿ ಅಭ್ಯರ್ಥಿ 131 ಜನ ಮತದಾನ ಹಕ್ಕನ್ನು ಹೊಂದಿದ್ದಾರೆ. ಆದರೆ ಇವತ್ತು ಹೈಡ್ರಾಮಾ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ 5 ಜನ ಅನರ್ಹ ಶಾಸಕರೇನಿದ್ರೆ ಬಿಜೆಪಿಗೆ ಅವರು ಬೆಂಬಲ ಕೊಟ್ಟು ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಬರೋದಕ್ಕೆ ಒಂದು ಕಾರಣರಾಗಿದ್ದರು. ಅವರ ಬೆಂಬಲಿಗರಂತಹ ಏನು 28 ಜನ ಕಾಂಗ್ರೆಸ್ ಜೆ ಡಿ ಎಸ್ನವರು ಇದ್ದಾರೆ. ಆ ಪೈಕಿ 15 ಜನ ಕನಿಷ್ಠ ಪಕ್ಷ ಅವರು ಏನು ಗೈರು ಹಾಜರಾದರೂ ಕೂಡ ಬಿಜೆಪಿಯ ಗೆಲುವಿಗೆ ಎಲ್ಲ ರೀತಿಯ ಸುಲಭದ ಜಯ ಆಗುವಂತ ಸಾಧ್ಯತೆ ಇದೆ. ಆದ್ರೆ ನಾವು 4 ವರ್ಷಗಳ ಕಾಲ ಸತತವಾಗಿ ಆಡಳಿತ ಒಂದು ನಡೆಸಿರುವ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷ ಯಾಕೆ ಅಧಿಕಾರನ ಬಿಟ್ಕೊಡ್ಬೇಕು ಅಂತ ಅವರು ಕೂಡ ಸಾಕಷ್ಟು ಪ್ರಯತ್ನದಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ಯಾಮ್, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಬಿಬಿಎಂಪಿ ಮೇಯರ್ ಗದ್ದುಗೆಗೋಸ್ಕರ ಹಗ್ಗ ಜಗ್ಗಾಟ ನಡೀತಾ ಇರುವಂತದ್ದು ಅಂತ.